ನೀವು ಇನ್ನ ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರಿದಲೇ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲಿಗೆ ನೋಟಿಫಿಕೇಶನ್ ಬರ್ತದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಹೌದು 4 ಲಕ್ಷ ಕೋಟಿ ಬೆಲೆ ಬಾಳುವ ಬಂಗಾರದ ಬೆಟ್ಟ ಇವಾಗ ಪತ್ತೆ ಆಗಿದೆ ಇದು ಎಲ್ಲಿದೆ ಅಂತ ನೋಡೋಣ ಬನ್ನಿ ನಮ್ಮ ಹಿಂದೂ ಪುರಾಣದ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಬಂಗಾರದ ಬೆಟ್ಟವಿದೆ ಅಂತ ಕೇಳಿರ್ತೀವಿ ಆದರೆ ಅದು ಯಾರೂ ಸಹ ನೋಡಿರುವುದಿಲ್ಲ ರಾಜ ಮಹಾರಾಜರ ಕಾಲದಿಂದಲೂ ಸಹ ಈ ಬೆಟ್ಟವನ್ನು ಹುಡುಕುತ್ತಿದ್ದರು ಆದರೆ ಈಗ ಅದೇ ರೀತಿಯ ಒಂದು ಬೆಟ್ಟ ಸಿಕ್ಕಿದೆ ಅದು ಯಾವುದು ಎಲ್ಲಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಬನ್ನಿ ಅರುಣಾಚಲ ಪ್ರದೇಶದ ಸುತ್ತಮುತ್ತ ಈ ಬೆಟ್ಟ ಕಾಣಿಸಿಕೊಂಡಿದೆ ಈ ವಿಷಯ ತಿಳಿದ ತಕ್ಷಣವೇ ರಾತ್ರೋರಾತ್ರಿ ಇಡೀ ಊರು ಕಾಲನ್ನು ಖಾಲಿ ಮಾಡಿಸಿ ದೊಡ್ಡ ದೊಡ್ಡ ಯಂತ್ರಗಳನ್ನು ತರಿಸಿ ಅವುಗಳಿಂದ ಮೈನಿಂಗ್ ಮಾಡೋದಕ್ಕೆ ಶುರು ಮಾಡುತ್ತಾರೆ ಆದರೆ ಆ ಬೆಟ್ಟದಲ್ಲಿ ಬಂಗಾರದ ಜೊತೆಗೆ ನಿಧಿ ಕೂಡ ಇದೆ ಆದರೆ ಈ ಬೆಟ್ಟ 2 ದೇಶಗಳ ನಡುವೆ ಇರುವುದರಿಂದ ಈ 2 ದೇಶಗಳ ನಡುವೆ ಜಗಳ ಆಗುವುದಕ್ಕೆ ಸಂಭವವಿದೆ ಯಾಕೆಂದರೆ ಈ ಬೆಟ್ಟ ಭಾರತ ಮತ್ತು ಚೈನಾ ದೇಶಗಳ ಮಧ್ಯೆ ಗಡಿಯಲ್ಲಿ ಸ್ಥಿತವಾಗಿದೆ ಈ ಬೆಟ್ಟದಲ್ಲಿ ಬಂಗಾರ ಇದೆ ಎಂದು ಚೈನಾದವರೇ ಗುರುತಿಸಿದ್ದಾರೆ ಜೆನ್ ಯೋ ನೇತೃತ್ವದಲ್ಲಿ ಈ ಬೆಟ್ಟದ ಮೇಲೆ ಸಂಶೋಧನೆ ಶುರುವಾಗಿತ್ತು ಹಾಗೆಯೇ ಅಲ್ಲಿ ಸುಮಾರು 4 ಲಕ್ಷ ಕೋಟಿ ಬೆಲೆ ಬಾಳುವ ನಿಧಿ ನಿಕ್ಷೇಪಗಳು ಇದೆ ಎಂದು ತಿಳಿದು ಬರುತ್ತದೆ ನಮ್ಮ ದೇಶದಲ್ಲಿ ಇಂತಹ ಬೆಟ್ಟ ಇದ್ದು ಈ ಬೆಟ್ಟದಲ್ಲಿ ಏನಾದರೂ ನಿಧಿ ಸಿಕ್ಕಿದರೆ ಇದು ಯಾವ ದೇಶಕ್ಕೆ ಸೇರಿದ್ದು ಎನ್ನುವ ಗೊಂದಲ ಸೃಷ್ಟಿಯಾಗುತ್ತದೆ ಹಾಗೆ ಇದು ಈಗ ಯಾವ ದೇಶಕ್ಕೆ ಸೇರಬೇಕೆಂದು ಕೂಡ ಭಾರತ ಮತ್ತು ಚೈನಾ ಇನ್ನು ಮಾತುಕತೆಯಲ್ಲೇ ನಡೆಯುತ್ತಿದೆ ಸರಿ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಬೇಕೆಂದರೆ ನಮ್ಮ ಸಬ್ಸ್ಕ್ರೈಬ್ ಬಟನ್ ಫ್ರೀಯಾಗಿ ಒತ್ತಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಮರೆಯದೇ ಕ್ಲಿಕ್ ಮಾಡಿ ಮತ್ತೆ ನಾನು ನೀವು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿಗಂಟ ನಾನು ನಿಮ್ಮ ಪ್ರೀತಿಯನ್ನು ಹೋಗಿ ಬರ್ತೀನಿ ನಮಸ್ಕಾರ